Thank you.
ನಮ್ಮ ಮಗಳಾದ ಮಾಲಿನಿಗೆ ಮದುವೆ ಪ್ರಾಯಕ್ಕೆ ಬಂದಿರುವಳು. ಅವಳಿಗೆ ತಕ್ಕ ವರವನ್ನು ಹುಡುಕಿ ಲಗ್ನವನ್ನು ಮಾಡುವುದು ನಮ್ಮ ಕರ್ತವ್ಯಗಳಾಗಿದೆ. ಪ್ರಾಣಪತಿ ಮುಂದೆ ತಿಳಿದು ನೋಡುವುದು. ಇದೇ ನಾಟಕದಲ್ಲಿ ವೀರವರ್ಮ ತಂದೆಯಾದಂತವರು ಮಾಡುತ್ತಾರೆ. ಚಿಂತೆ ಮಾಡಬೇಡ, ತ್ರೀವರಲಕ್ಷ್ಮಿ ಅಜೇ ಕಾಂತಿ ನೀನು ಹೇಳುವುದು ಸಹಜ. ಆದರೆ ಮಾಲಿನ್ಯ ಎಚ್ಚೆಳೆದುಕೊಂಡ ಮೇಲೆ ಮುಂದಿನ ಕಾರ್ಯ ಆಲೋಚನೆ ಮಾಡುವುದು ಏತಕ್ಕೆಂದರೆ ವಯಸ್ಸಿಗೆ ಬಂದ ಮಗಳ ಅಭಿಪ್ರಾಯಗಳಲ್ಲಿ ಯಾವ ಕಾರ್ಯ ಮಾಡಬಾರದು. ಅವಳು ಅದು ಹೇಳ ಚಂದ ಸುಂದರೇ. ಮಗನ ಅಭಿಪ್ರಾಯವನ್ನು ನಾವು ತಿಳಿಯಬೇಕೆಂದ್ರೆ ಸುಮ್ಮನೆ ಕುಳಿತುಕೊಂಡರೆ ಹೇಗೆ? ಮಗನನ್ನು ಕರೆಸಿ ಲಗ್ನದ ವಿಚಾರವನ್ನು ಮಾಡಬೇಕು. ಕಾಂತ ಇದನ್ನು ತಿಳಿದುಕೊಂಡು ವರವನ್ನು ಹುಡುಕುವುದು ನಿನ್ನ ಪ್ರಯತ್ನವಾಗಿರುವುದು. ರಮಣ ಸನ್ಮೋಹನ ಬರಣ you
ಕಾರಣವೇನು ತಂದೆ? ನೀನು ಕರೆದರೆ ನಾನು ಬರ್ತೇನೆ.
ಬಂದೆ ಅದೇನಿದೆ ಏನು ನನ್ನ ಮುಂದೆ ಅಮ್ಮ ಮಗಳೇ ನಿನ್ನ ಕರೆಸಿದ ಕಾರಣ ಏನಂದರೆ ಇದುವರೆಗೆ ನೀನು ಸಂಧವಳಾಗಿದ್ದು ಈಗ ಕಂಧವಳಾಗಿದ್ದೀವಿ ಕೇಳಿಕೊಂಡ್ರೆ ಸುಖೇಂದ್ರದ ಮಗಳೇ
ಕಾಂತ ಹೇಗಾದರೂ ಮಾಡಿ ಮಗಳನ್ನು ಒಪ್ಪಿಸಿ ಲಗ್ನವಾದ
ಲಗ್ನದ ವಿಚಾರವನ್ನು ಮಾಡಬೇಕು. ಪ್ರಿಯಾ ಮುಗಿಯ ನಿನಗೆ ಕೈಯ ಹಾಗೆ ಮೋಹನಾಗೆ ನಿನ್ನ ಮಾತಿನಂತೆ ಮಗಳ ಅಜಮಾನನಿಗೆ ಒಂದು ಪರಿಪರಿಯವರು ತನ್ನ ಮನಸ್ಸಿನ ಸಮಯ ತಿಳಿಸಲ್ಲ. ಅಂದ ಮಾತಿಗೆ ಒಡಂಬಡದೆ ಕೇಳ ಮಾಡಬೇಕು. ಏನು ಮಗಳ ಕರೆದು ನೀತಿ ಹೇಳುವಂತರ ಕಾಂತೆ ಕರೆದುಕೊಂಡು ಬರುವೆನೆಂದು ಹರಮನ್
ಮಹೇಂದ್ರಕ್ಕೆ ಹೋಗೋಣ ಬಾಲಮ್ಮ ಮಗಳೇ ಮಹಾ ಚೆನ್ನಿಗಳೇ ನಿಮ್ ಇಚ್ಛೆ ಅಂತಾರಲ್ಲ ಅದೇ